ಕರ್ನಾಟಕದ ಮೊದಲನೆಯ ಕಲಾಶಾಲೆಯ ಶತಮಾನೋತ್ಸವ ಆಚರಿಸುವಾಗ ಇದು ಹೆಮ್ಮೆಯ ವಿಷಯ. ಕಲೆ ಚರಿತ್ರೆಯನ್ನು ಬರೆಯುವಾಗ ಈ ಸಂಸ್ಥೆಯ ಕೊಡುಗೆ ಸ್ವರ್ಣಾಕ್ಷರಗಳಲ್ಲಿ ಬರೆಯಬೇಕಾಗುತ್ತೆ. 8 ವರ್ಷಗಳ ಕಾಲ ಕಲಾಮಂದಿರದಲ್ಲಿ ಇಟ್ಕೊಂಡು ನನ್ನ ಮಗನಿಗಿಂತ ದೊಡ್ಡದಾಗಿ ಜನ ಸಾಕಿದ್ರು ನನ್ನನ್ನು. ಕಲಾಮಂದಿರದಲ್ಲಿ ಯಾರಾದರೂ ಬಡ ವಿದ್ಯಾರ್ಥಿಗಳು ಕಂಡರೆ ಅವರಿಗೆಲ್ಲ ಫೀಸ್ ತಗೊಳ್ಳೋದಾಗಲಿ ಆ ಥರ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಲಾಮಂದಿರ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಎಷ್ಟು ಜನ ಇದರ ಆಶ್ರಯದಲ್ಲಿ ಬೆಳೆದಿರ್ಬೋದು, ಕಲಾವಿದರು ಬಂದಿರ್ಬೋದು, ತುಂಬ ಸಂತೋಷ ಆಗುತ್ತೆ. ನನ್ನ ಪರ್ಸ್ನಾಲಿಟಿ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಕೂಡ ಕಲಾವಿದರು ತುಂಬ ಹೆಲ್ಪ್ ಆಯ್ತು. ನಮಗೆ ಅಲ್ಲಿ ಬಂದಾಗ ನಮ್ಗೊಂಥರ ಧೈರ್ಯ ಬಂತು, ಅವ್ರು ಮಾತಾಡೋದು ನೋಡ್ಬಿಟ್ಟು ನಾವು ಮಾತಾಡ್ಬೋದಲ್ಲ ಹಾಗೆ. ನಮ್ಮ ಕಲಾವಿದರು ಸುಬ್ರಾಯರ್ಥ ಕಲ್ತಿದ್ದ ಪರ್ಸ್ಪೆಕ್ಟಿವ್ ಇವತ್ತಿಗೂ ನನಗೆ ಭಾಳ ನನ್ನ ಜೊಮೆಟ್ರಿಕಲ್ ಅಬ್ಸ್ಟ್ರಾಕ್ಷನಲ್ಲಿ ಭಾಳ ಯೂಸ್ ಆಯಿತು. ಆಲ ಸುಬ್ರಾಯರ್ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಕಲರ್ ಸ್ಕೀಮು ಇದ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ರು. ಯಾವುದಕ್ಕೂ ಆಸೆ ಪಡೋರು ಅಂತ ಅಲ್ಲ, ಶ್ರದ್ಧೆಯಿಂದ ಮಾಡೋರು ಬಹಳ ಉತ್ತೇಜನ ಕೊಡ್ತಾ ಇದ್ರು. ಕಲಾಮಂದಿರ ಮತ್ತು ಡಿ ವಿ ಜಿ ರೋಡ್ ಹೆಲ್ಪ್ ಮಿ ಟ್ರಾನ್ಸ್ಫಾರ್ ಫ್ರಮ್ ಎ ಬೇಸಿಕ್ ಅಕಾಡೆಮಿಕ್ ಪೇಂಟರ್ ಟು ಸಮಥಿಂಗ್ ಮೋರ್ ದೆನ್ ದಟ್. ಕಲಾಮಂದಿರದಿಂದ ತೇರ್ಗಡೆ ಆಗಿ ಹೋದವರು ಕಲಿತು ಹೋದವರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿದ್ದಾರೆ. ಅವರೆಲ್ಲರೂ ನಮಗೆ ಸಿಕ್ತಿದ್ರು ಅಂತ ದೊಡ್ಡ ದೊಡ್ಡ ನಮ್ಮ ಗುರುಗಳಾಗಿದ್ದರು ಅವರೆಲ್ಲ. ನಮಗೆ ನೂರನ ಸಂಭ್ರಮ ಯಾವ ಕಾಲೇಜು ಮಾಡಿಲ್ಲ ಇದುವರೆಗೂ ನಮ್ಮ ಕರ್ನಾಟಕದ ಯಾವುದೇ ಕಾಲೇಜು, ಪೈನಾಟ್ ಕಾಲೇಜು, ಅದು ನಮ್ಮ ಕಲಾಮಂದಿರಕ್ಕೆ ಸೇರುತ್ತೆ. ನನಗೆ ತುಂಬ ಸಂತೋಷ ಆಗ್ತದೆ. 100 ವರ್ಷದ ಸಂಭ್ರಮ ಇದೆಯಲ್ಲ, ನಿಜವಾಗ್ಲೂ ಅದು ನೋಡೋದೆಂದು ತುಂಬ ಭಾಗ್ಯ ಅನ್ಸುತ್ತೆ. ಆರ ಫೆಬ್ರವರಿ ಹುಟ್ಟಾಗ್ತಂತ ಒಂದು ಸಣ್ಣ ಸಸಿ ಇವತ್ತು 100 ವರ್ಷದಷ್ಟು ಹೆಮ್ಮರವಾಗಿ ಬೆಳೆದಿದೆ. ಅದರಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಅಂದರೆ ಇದು ನಮ್ಮ ಜೀವನದ ಒಂದು ಮುಖ್ಯ ಘಟ್ಟ ಅಂತ ಅನ್ನಿಸ್ತಾ ಇದೆ. ಈ ಶತಮಾನೋತ್ಸವ ಸಂದರ್ಭದಲ್ಲಿ ಕಲಾಮಂದಿರ ಮಾತ್ರ ಇದನ್ನು ಆಚರಿಸ್ಕೊಳ್ತಾ ಇಲ್ಲ, ಇಡೀ ಕರ್ನಾಟಕದ ಎಲ್ಲ ಕಲಾವಿದರುಗಳು ಕೂಡ ಈ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು, ಪಾಲ್ಗೊಳ್ತಾರೆ ಅಂತ ಆಶಿಸ್ತಾ ಇದ್ದೀನಿ.